ಡೈರೆಕ್ಟರ್ ಆದ್ಮೇಲೆ ಮಾತಾಡಲ್ಲ, ಮಾತಾಡ್ಬಿಡಲ್ಲ. ಓಕೆ, ಎಸ್, ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು. ನಮ್ಮ ಪ್ರೀಮಿಯರ್ ಶೋ ಕಾಸಿನಸರ ಸಿನಿಮಾದ ಪ್ರೀಮಿಯರ್ ಶೋಗೆ ಬಂದಿದ್ದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಖುಷಿಯಾಯಿತು ನನಗೆ ಕೊನೆಯಲ್ಲಿ ಮಾತಾಡೋದಕ್ಕೆ. ನಾನೇ ಇಷ್ಟಪಡ್ತಾ ಇದ್ದೆ, ಯಾಕಂದರೆ ಪ್ರತಿಯೊಬ್ಬರ ಒಂದು ರೆಸ್ಪಾನ್ಸ್ ಕೇಳೋದಕ್ಕೆ ನಾನು ಕಾತುರದಿಂದ ಕಾಯ್ತಾ ಇದ್ದೆ. ಸಿನಿಮಾ ಹೇಗೆ ಬಂದಿದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೆ. ಡಬ್ಬಿಂಗ್ ಮಾಡಬೇಕಾದ್ರೆ ನೋಡಿದ್ದೆ, ಆದರೆ ಪೂರ್ತಿ ಸಿನಿಮಾ ನೋಡಿರಲಿಲ್ಲ. ಸೊ ನನಗೆ ಅದೊಂದು ಕ್ಯೂರಿಯಾಸಿಟಿ ಇತ್ತು ಸಿನಿಮಾ ಹೇಗೆ ಬಂದಿದೆ ಅಂತ. ಸೊ ಈ ಒಂದು ಅವಕಾಶದಲ್ಲಿ ನಾನು ಐ ವಾಂಟ್ ಟು ಥ್ಯಾಂಕ್ ಮೈ ಡೈರೆಕ್ಟರ್ ನಂಜುಂಡೇಗೌಡರು. ಒಂದು ಆ ಪಾತ್ರ ಸಂಪಿಗೆ ಅನ್ನೋ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ, ಯಾಕಂದರೆ ಆ ಪಾತ್ರದಲ್ಲಿ ಎಷ್ಟು ಒಂದು ಒಳ್ಳೆತನ ಇದೆ, ಎಷ್ಟು ಒಂದು ಆ ಕ್ಯಾರೆಕ್ಟರೇ ಎಷ್ಟು ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ ಅಂದರೆ ನಮ್ಮ ಡೈರೆಕ್ಟರು, ಎನಿಬಡಿ ವಿಲ್ ಫಾಲ್ ಇನ್ ಲವ್ ವಿತ್ ದ್ಯಾಟ್ ಕ್ಯಾರೆಕ್ಟರ್. ಆ ಥರ ಅಷ್ಟು ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ. ಆ್ಯಂಡ್ ಎಲ್ಲರೂ ಹೇಳ್ದಂಗೆ ಇಲ್ಲಿವರೆಗೂ ನಾನು ಗ್ಲ್ಯಾಮರಸ್ ಪಾತ್ರ ಮಾಡ್ಕೊಂಡು ಬಂದಿದ್ದೆ. ನನಗೇನೆ ದಿಸ್ ವಾಸ್ ಅ ಚಾಲೆಂಜ್. ನಮ್ಮ ಡಿರೆಕ್ಟರ್ ಈ ಥರದ ಒಂದು ಪಾತ್ರ, ಹಳ್ಳಿ ಹುಡುಗಿಯ ಪಾತ್ರ, ಡಿ ಗ್ಲ್ಯಾಮರಸ್ ಪಾತ್ರ, ಸ್ವಲ್ಪ ಮೇಕಪ್ ಇದ್ಬಿಟ್ರೆ ಹೋಗಮ್ಮ ಮುಖ ತೊಳ್ಕೊಂಡು ಬಾ ಅನ್ನೋರು ನಮ್ಮ ಡಿರೆಕ್ಟರು. ಅದೇನಕ್ಕೆ ಅಂತ ನನಗೆ ಇವತ್ತು ಗೊತ್ತಾಯಿತು. ಸ್ಕ್ರೀನ್ ಮೇಲೆ ಆ ನ್ಯಾಚುರಾಲಿಟಿ ತುಂಬ ತುಂಬ ಚೆನ್ನಾಗಿ ಕಾಣ್ತಿದೆ, ಎಲ್ಲರಿಗೂ ಅದು ಇಷ್ಟ ಆಗ್ತಾ ಇದೆ. ಸೊ ನಿಮ್ಮಲ್ಲಿ ವಿನಂತಿ, ಎಲ್ಲ ಪ್ರೇಕ್ಷಕರಲ್ಲಿ ನನ್ನ ವಿನಂತಿ, ಒಂದು ಅದ್ಭುತ ಸಿನಿಮಾ ಮಾಡಿದ್ದೀವಿ ಕಾಸಿನಸರ ಸಿನಿಮಾ. ರಾಷ್ಟ್ರ ಪ್ರಶಸ್ತಿ ವಿಜೇತರು ನಮ್ಮ ಡೈರೆಕ್ಟರ್ ನಂಜುಂಡೇಗೌಡರು. ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಈಗಾಗಲೇ ಹೇಳೋ ಥರ ವಿಜಯರಾಘವೇಂದ್ರ ಅವರು ಅಣ್ಣವ್ರ ಥರ ಕಾಣ್ತಾರೆ, ಅಣ್ಣವ್ರ ಥರ ಅಭಿನಯಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಅವ್ರನ್ನ ನೋಡಬೇಕು, ಆ ರೀತಿಯಲ್ಲಿ ನೋಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಬನ್ನಿ ಸಿನಿಮಾ ಥಿಯೇಟರಿಗೆ ಬಂದು ಸಿನಿಮಾನ ನೋಡಿ. ನಮ್ಮ ಪ್ರೊಡ್ಯೂಸರ್ ದೊಡ್ಡನಾಗಯ್ಯ ಸರ್ ಈ ಥರದ್ದು ಒಂದು ಮೆಸೇಜ್ ಇಟ್ಕೊಂಡಿರುವಂಥ ಸಿನಿಮಾ, ಇದರಿಂದ ರೈತರಿಗೆ ಒಳ್ಳೇದಾಗಬೇಕು, ಇದರಿಂದ ಸೊಸೈಟಿಗೆ ಒಳ್ಳೇದಾಗಬೇಕು ಅಂತ ಈ ಥರದ ಒಂದು ಸಿನಿಮಾನ ನಿಮ್ಮ ಮುಂದೆ ತಂದಿದ್ದೀವಿ. ಇಲ್ಲಿವರೆಗೂ ಬರ್ತಾ ಇರುವಂಥ ಸಿನಿಮಾಗಳಿಗೆ ತುಂಬಾ ವಿಭಿನ್ನವಾಗಿದ್ದಿದೆ ಖಂಡಿತ. ನಾನು ಮೇನ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಯಾರ್ಯಾರು ಒಂದು ಸೀನಿಯರ್ಸ್ ಅಂತ ಯಾರು ನಾವು ಕರಿತೀವಿ, ಥಿಯೇಟರ್ಗೆ ಹೋಗೋಕ್ಕಾಗಲ್ಲ, ನಾವು ಥಿಯೇಟರ್ಗೆ ಹೋಗಲ್ಲ ಯಾಕಂದರೆ ಹೋದರೆ ನಮಗೆ ತಲೆನೋವಾಗುತ್ತೆ, ಹಾರ್ಟ್ ವೀಕ್ ಆಗಿರೋರು ಹೋಗೋಕ್ಕಾಗಲ್ಲ ಅಂತ ಯಾರ್ಯಾರು ಇದ್ದೀರಾ, ಅವರೆಲ್ಲ ನಮ್ಮ ಸಿನಿಮಾಗೆ ದಯವಿಟ್ಟು ಬನ್ನಿ, ಯಾಕಂದರೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಸಿನಿಮಾದಲ್ಲಿ ಥ್ರೂಔಟ್ ನಿಮಗೆ ಒಂದು ಒಂದು ಆಚೆ ಬರ್ತಾ ಒಂದು ನಗುವಿಂದ ನೀವು ಆಚೆ ಬರ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್.